It's time to say bye bye to Taurus homestay. Guys, ready na ellaro? Ready. Let's go. Nande adda iradu. Yaro munduk hogabadu anta adda hakini ee tara. Nanna bitti anta. Lower lakshana. Hey, automatic start aayidu guru gaadi idu. No vortex zone. Rover ke bhaiya batana sir. Sir, bye. Thank you. Okay, so safe journey. Thank you so much, sir. Bye. Things that might rain, and so be careful while you're going. It was a pleasant stay, sir. Thank you so much. Oh, bye, sir. Do come again. Sure. Yeah, thank you. Bye, sir. Hey, buddy, Rover. Hey buddy, bye. Bye Rover. Seedha Ooty kade kodta idive alli onchur shopping chocolates galu namma Tejas avaru eno onchur oil ella thagobeku heat oils ante so adikoskara ನಮ್ಮ ಜರ್ನಿ ಎಸ್ ಹೀಟ್ ಆಯಿಲ್ ಮೈಗೆ ಹಚ್ಕೊಂಡ್ರೆ ಬಿಸಿ ಬಿಸಿ ಆಗುತ್ತೆ ಹಾಗಂತ ಎಲ್ಲೆಲ್ಲ ಹಚ್ಕೊಂಡ್ಬಿಡಿ ಸಿಕ್ಕಿ ಜಾಗಕ್ಕೆಲ್ಲ ನಾನು ಯಾರಿಗೂ ಹಚ್ಚಲ್ಲಪ್ಪ ಸಕ್ಕದ ಮಂಚು ಕವರ್ ಆಗಿದೆ ಏನೂ ಕಾಣಿಸ್ತಿಲ್ಲ ಮುಂದೆ ಆ ಕಡೆ ಏನಿದೆ ಅಂತ ರೋಡ್ ವಿಸಿಬಿಲಿಟಿ ಇದೆ ಆರಾಮಾಗಿ ಗಾಡಿ ಓಡಿಸ್ತಾ ಇದ್ದೀವಿ ಅಂತ ತೊಂದರೆ ಇಲ್ಲ ಎರಡು ದಿನ ಇದ್ವಿ ಎರಡು ದಿನ ಈ ಥರ ನಮಗೆ ಕಾಣಿಸ್ತಿಲ್ಲ ಇವತ್ತು ಓಡ್ತಾ ಇದ್ದೀವಿ ಈ ಥರ ಸೀನಿಕ್ ಆಗಿರೋದು ಕಣ್ಣಾಗಿ ಬೀಳ್ತಿದೆ ಮನಸ್ಸಿಗೆ ಬೇಜಾರಾಗ್ತಿದೆ ಬಿಟ್ಟು ಹೋಗ್ಬೇಕಾ ಈ ಜಾಗನ ಅಂತ ಇವತ್ತು ಮಾತ್ರ ಕ್ಲಾಸಿ ಆಗಿದೆ ನಿನ್ನೆ ಒಂಚೂರು ಮಳೆ ಬಂದಿತ್ತು ಒಂದು ಎರಡು ಅವರ್ ಹತ್ತಿರ ಬಂತು ಬಟ್ ಆದರೂ ಅವಾಗಲೂ ಇಷ್ಟು ಫಾಗ್ ಕವರ್ ಆಗಿರಲಿಲ್ಲ ಇವತ್ತು ಮಳೆ ಬರುತ್ತೆ ಅಂತ ಹೇಳ್ತಿದ್ರು ಓನರು ನೋಡಬೇಕು ಊಟಿ ಜಂಕ್ಷನ್ ಕಡೆ ಬಂದು ಮೇನ್ ರೋಡಲ್ಲಿ ಪಾಸ್ ಆಗಬೇಕಾದ್ರೆ ಊಟಿ ಬೇಕ್ರಿ ಅಂತ ಕಣ್ಣಿಗೆ ಬಿತ್ತು ಇಲ್ಲೇ ಊಟಿ ಚಾಕ್ಲೇಟ್ಸ್ಗಳು ಪರ್ಚೇಸ್ ಮಾಡ್ಬಿಡೋಣ ಅಂತ ಹೇಳಿದ್ರು ಹುಡುಗರು ಚಾ ನಿಂಚ್ಬಿಟ್ಟು ಚಾಕ್ಲೇಟ್ ಶಾಪಿಂಗಿಗೆ ಬಂದು ತಗೊಂತೀನಿ ಅದಕ್ಕೆ ಬಂದಿದ್ದೀನಿ ಸರ್ ಬಟರ್ ಸ್ಕಾಚ್ 100 ಡಾರ್ಕ್ ಬ್ಲ್ಯಾಕ್ 100 ಹಾಫ್ ಕಿಲೋ ಮಿಕ್ಸ್ಡ್ ಬಾಕ್ಸ್ ಸೊ ಹಿಂಗೆಲ್ಲ ಮಿಕ್ಸ್ ಇರುತ್ತಾ ನೋಡ್ಕೊಡ 540 ರೂಪಾಯಿ ಊಟಿ ಸಿಟಿ ಕ್ರಾಸ್ ಮಾಡೋದಕ್ಕಿಂತ ಮುಂಚೆ ಊಟ ಮುಗಿಸ್ಕೊಂಬಿಡೋಣ ಅಂತ ನಿರ್ಧಾರ ಮಾಡಿದ್ವಿ ಸಿಟಿ ದಾಟಾದಮೇಲೆ ಹೇಗೋ ಏನೋ ಗೊತ್ತಿಲ್ಲ ಮತ್ತು ಇನ್ನೊಂದು ತುಂಬ ಸ್ಟಾಪ್ಸ್ಗಳು ಕೊಡೋದು ಬೇಡ ರಿಟರ್ನ್ ಜರ್ನಿಲಿ ಅಂತ ನಿರ್ಧಾರ ಮಾಡಿದ್ವಿ ಆಗ ಹುಡುಗರು ಮಡ್ರಾಸ್ ರಸ ಏನು ನಾವು ಡೇ 1 ಬಂದಿದ್ವಿ ಆ ಹೋಟ್ಲಲ್ಲಿ ತುಂಬ ಚೆನ್ನಾಗಿತ್ತು ಫುಡ್ಡು ತಿರ್ಗಾ ವಾಪಸ್ ಅಲ್ಲೇ ಹೋಗಿ ಊಟ ಮುಗಿಸ್ಕೊಳೋಣ ಅಂತ ಹೇಳಿದ್ರು ಈಗ ಆನ್ ದಿ ವೇ ಇಲ್ಲೇ ಸಿಗುತ್ತೆ ರೈಟ್ ಸೈಡ್ಗೆ ಇಲ್ಲೇ ಹೋಗೋಣ ಅಂತ ಡಿಸೈಡ್ ಆಗಿದೆ ಊಟ ಮುಗಿಸಿ ಮನೆ ಕಡೆಗೆ ದಾರಿ ಹಿಡಿದ್ವಿ ಈಗ ವಾಪಸ್ ಬೆಂಗಳೂರಿಗೆ ಬರಬೇಕಾದ್ರೆ ಕಲ್ಲಟ್ಟಿ ಘಾಟ್ ನಮಗೆ ಬಿಡಲ್ಲ ಅದು ಒನ್ ವೇ ಅಂತ ಹೇಳಿದ್ರು ಸೊ ನಾವು ಕೊಯಮತ್ತೂರು ಊಟಿ ಗುಂಡ್ಲುಪೇಟ್ ಹೈವೇ ರೂಟಲ್ಲಿ ಇದ್ದೀವಿ ಈ ರೂಟಲ್ಲಿ ಒಳ್ಳೊಳ್ಳೆ ಸೀನಿಕ್ ಆಗಿರೋ ಜಾಗಗಳಿದೆ ಮೊದಲೇದಾಗಿ ಫಾರೆಸ್ಟ್ ಫೋಟೋಶೂಟ್ ಪಾಯಿಂಟ್ ಅಂತ ಬರುತ್ತೆ ಇದು ಇವಾಗ ಪಾಸ್ ಆಗಿದ್ದು ಪೈನ್ ಫಾರೆಸ್ಟು ಇದು ವರ್ತ್ ನೋಡೋದಕ್ಕೆ ಇದರಿಂದ ಹೀಗೆ ಮುಂದೆ ಹೋದರೆ ಇನ್ನೂ ತುಂಬ ಜಾಗಗಳಿದೆ ಒಂದು 6th mile ಶೂಟಿಂಗ್ ಪಾಯಿಂಟ್ ಅಂತ 9th mile ಶೂಟಿಂಗ್ ಸ್ಪಾಯಿಂಟ್ ಅಂತೇನೋ ಇದೆ ಇಲ್ಲೆಲ್ಲ ಬೆಟ್ಟಗಳ ಒಂಥರ ಮೇಲೆ ಎತ್ಕೊಂಡು ಹೋಗ್ಬೇಕು ಇಲ್ಲ ಆ ಫಿಲಮ್ ಶೂಟಿಂಗ್ ಆಗಿತ್ತು ಈ ಫಿಲಮ್ ಶೂಟಿಂಗ್ ಆಗಿತ್ತು ಅಂತ ಹೇಳ್ತಾರೆ ಫಸ್ಟ್ ಟೈಮ್ ಊಟಿಗೆ ಬರ್ತಿದ್ರೆ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋ ಕ್ಯೂರಿಯಾಸಿಟಿಗೆ ಹೋಗ್ತೀರಾ ಅಲ್ಲಂಥದ್ದೇನೂ ಇಲ್ಲ ಬರೀ ಗ್ರೀನ್ರಿ ಅಷ್ಟೇ ಇದು ಪೈಕರ ಡ್ಯಾಮ್ ಮತ್ತು ಪವರ್ ಹೌಸು ರೈಟ್ ಸೈಡಿಗೆ ಸ್ವಲ್ಪ ಇಳಿದೋದ್ರೆ ಪೈಕರ ವಾಟರ್ ಫಾಲ್ಸ್ ಇದೆ ಅದು ನೋಡೋ ಅಂಥ ಜಾಗ ಸ್ವಲ್ಪ ಚೆನ್ನಾಗಿದೆ ನೀರು ತುಂಬ ಜೋರಾಗಿತ್ತು ಅಂದರೆ ಅರಿವು ಸಖತ್ತಾಗಿ ಇರುತ್ತೆ ನೋಡೋದಕ್ಕೆ ಏನೋ ಒಳ್ಳೆ ಆಸಿಫ್ ವೈಟ್ ವಾಟರ್ ಬರ್ತಿದೆಯೋ ಅನ್ನೋ ಥರ ಇತ್ತು ತುಂಬ ಕಮ್ಮಿ ಇದ್ದರೆ ಕೆಲವು ಸರಿ ಮಜಾ ಇರಲ್ಲ ಅದನ್ನು ಓಲ್ಡ್ ಊಟಿ ಗುಂಡಲೂರು ಆ್ಯಕ್ಚುಲಿ ಒಳ್ಳೆಯಿಂದ ಸ್ಟಾರ್ಟ್ ಕಟ್ಟಿದ್ದಾರೆ ನಮಗೆ ಲಾಸ್ಟಿಗೆ ನಾವು ಹಿಂಗೆ ಎಲ್ಲ ಸ್ಟಾರ್ಟ್ ಆಗೋದು ಹಿಂಗೆ ಬಂದೆ ನಾವು ಓ ಇಲ್ಲಿಗೆ ಬರೋಕ್ಕಾ ಮೇನ್ ರೋಡ್ ಬಿಟ್ಟೆ ಓಕೆ ಅಂದರೆ ರೂಟ್ ಗೊತ್ತಿಲ್ಲ ನಮಗೆ ಹಿಂಗೆ ಬಂದು ಸಿಗ್ನಲ್ ಇಲ್ಲ ಏನಿಲ್ಲ ಇಷ್ಟೊತ್ತು ಕಾಯ್ತಿರಲ್ಲ ಅಂದ್ಕೊಂಡೆ ಅಲ್ಲಿ ಟ್ರಾಫಿಕ್ ಪೊಲೀಸ್ ಇದ್ದಾರೆ
ಅದಕ್ಕೆ ಇಷ್ಟೊಂದು ಸಿನ್ಸಿಯರಾಗಿ ಜನ ನಿಂತಿದ್ದಾರೆ. ಮೈಸೂರಿಂದ 108 ಕಿಲೋಮೀಟರ್ ಅಲ್ಲ 108. ರಂಜನ್ನು ಶ್ರೀವತ್ಸ ಘಾಟ್ ಸೆಕ್ಷನ್ಸಲ್ಲಿ ಬಾರಿಸ್ಕೊಂಡು ನಮ್ಮಿಬ್ಬರನ್ನ ಹಿಂದೆ ಬಿಟ್ಬಿಟ್ಟು ಮುಂದೆ ಹೊರಟೋದ್ರು. ಇಲ್ಲೇ ಎಲ್ಲೋ ಮುಂದೆ ಇರಬೇಕು ಅನಿಸಿದೆ, ಯಾಕಂದರೆ ಇಂಟರ್ಕಾಮಲ್ಲಿ ಲೈಟಾಗಿ ಕನೆಕ್ಟ್ ಆಗಿದೆ, ನಾಯ್ಸ್ ಇದೆ ಗರ್ಗೋರ್ ಅಂತ. ಎಲ್ಲಿದಾರೋ ಗೊತ್ತಿಲ್ಲ ಇಬ್ರು. ಇಲ್ಲೆಲ್ಲ ಟ್ರಾಫಿಕ್ ಏರಿಯಾ, ಸೊ ಕಚ್ಕೊಂಡಿರ್ತಾರೆ ಎಲ್ಲರೂ ಅನಿಸುತ್ತೆ. ನಾನು ಮುಂದೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ನೋಡಿದೆ. ಓ, ಇಲ್ಲೇ ಭರತ್ ಪೆಟ್ರೋಲಿ ಮುಂದೆ. ಓ, ನಮ್ಮ ರಂಜನ್ ಗಾಡಿ ಇಲ್ಲೇ ಇದೆ, ಶ್ರೀವತ್ಸನೂ ಇಲ್ಲೇ ಇದ್ದಾನೆ. ಬಿಡಿ, ಇಲ್ಲಿ ತಿರ್ಗಾ ಯೂ ಟರ್ನ್ ತಿರುಗಿಸ್ಕೊಳ್ಳೋಕ್ಕೆಲ್ಲ ಆಗಲ್ಲ, ಇಲ್ಲೇ ಗಾಡಿಗಳಿದೆ. ತೇಜಸ್ ಕೂಡ ತುಂಬ ಹತ್ರನೇ ಇದ್ದಾರೆ. ಮುಂದೆ ನಾನು ನೋಡಿ ಇಂಡಿಯನ್ ಆಯಿಲ್ ಬೋರ್ಡಲ್ಲೇ ಅದೇ ಪೆಟ್ರೋಲ್ ಬಂಕ್ ಹೋಗಿ ಅಲ್ಲೇ ಪೆಟ್ರೋಲ್ ಹಾಕ್ಸೋಣ. ಖಾಲಿನೂ ಇದೆ, ವೆರಿ ಗುಡ್. ಅಲ್ಲಿ ಕ್ರೌಡ್ ಇತ್ತು, ಇವರೇ ನಮ್ಮವರೇ ಇಬ್ಬರು ಇದ್ದಾರೆ, ಇನ್ನೊಬ್ಬರು ಯಾರೋ ಇದ್ರು. ಇಲ್ಲಿ ಖಾಲಿ ಇದೆ. XP 95 ಇದೆಯಪ್ಪ, 95. ಹಾಂ, 0 ಅಷ್ಟೇ ಅಷ್ಟೇ ಅದು ಹೋಗೋದು ಅವಳಮ್ಮ. 111 ರೂಪಾಯಿ ಲೀಟ್ರ್ XP 95. ಇಲ್ಲಿ ಈಗ ಫಿಲ್ ಆಗ್ತಿರೋ ಪೆಟ್ರೋಲು ಸೇರಿದ್ರೆ ಹತ್ತತ್ರ 30 ಲೀಟ್ರ್ ಫ್ಯೂಲ್ ಉಪಯೋಗಿಸಿನಿ ರೈಡಿಗೆ. ಇದು ಟ್ಯಾಂಕ್ ಫುಲ್ ಆಯಿತು ಅಂದರೆ ಸಾಕು, ಇನ್ನು ಆರಾಮಾಗಿ ಮನೆ ಸೇರ್ಕೊತೀನಿ ಅನ್ನೋ ನಂಬಿಕೆ ಇದೆ. ಇದೊಂದು 30 ಸಿಕ್ಕಿದೆ ಮೈಲೇಜ್. ಲೈಟಾಗಿ ಡ್ರಿಸಲ್ ಶುರು ಆಯಿತು, ರಿಸ್ಕ್ ಬೇಡ ಈ ಕಡೆ ಹೇಳೋಕ್ಕಾಗಲ್ಲ. ಏನು ಮಳೆ ಶುರು ಆದರೆ ರೋಡ್ಗಳಲ್ಲಿ ನಿಲ್ಸೋಕ್ಕೆ ಜಾಗನೂ ಇಲ್ಲ, ಫುಲ್ ಕಾಡಿಂದಾರಿ. ಇನ್ನೇನು ಫ್ಯೂ ಮೀಟರ್ಸಲ್ಲಿ ನಾವು ಮಧುಮಲೈ ಸಫಾರಿ ಜಾಗ ಸೇರ್ತಿದ್ವಿ, ರಿಸ್ಕ್ ಬೇಡ ಅಂತ ಗಾಡಿ ಸೈಡಿಗೆ ಹಾಕ್ಬಿಟ್ವಿ. ಈ ಪಾಳು ಬಿದ್ದಿರೋ ಬಸ್ ಸ್ಟ್ಯಾಂಡ್ ನಮ್ಮನ್ನ ಕಾಪಾಡ್ತು. ಸುಮಾರು 1.5 ಅವರ್ ಕಂಟಿನ್ಯೂ ಜೋರಾಗಿ ಮಳೆ ಹೊಡಿತು. ಈಗ ಮಳೆ ನಿಂತಿದೆ, ನಮ್ಮ ಜರ್ನಿ ಮುಂದುವರ್ಸೋಣ. ಕರ್ನಾಟಕ ಬಾರ್ಡರ್ ಎಂಟ್ರಿ ಆಗಿದ್ದೀವಿ, ಬಂಡೀಪುರ ಫಾರೆಸ್ಟ್ ಲಿಮಿಟಲ್ಲಿ ಇದ್ದೀವಿ. ಆನೆಗಳು ಕಾಣಿಸಿದೆ. ಬಂಡೀಪುರದ ಸಫಾರಿ ಸ್ಟಾರ್ಟ್ ಆಗೋ ಜಾಗಕ್ಕೆ ಬಂದ್ವಿ. ಸಮಯ ಈಗ 5:05. ರಂಜನ್ ಒಳಗೆ ಹೋಗಿ ವಿಚಾರಿಸ್ಕೊಂಬರ್ತೀನಿ ಅಂತ ಹೇಳಿ ಹೋಗ್ತಿದ್ದಾರೆ. ಆದ್ರೆ ಇಲ್ಲೇ ಲಾಸ್ಟ್ ಒಂದು ಜೀಪ್ ಗಳೆಲ್ಲ ಇದ್ದೀವಿ, ತೊಂದರೆ ಇಲ್ಲ. ಅಲ್ಲ, ಜೀಪ್ ಜೀಪ್ ಸಿಗ್ಬೇಕು ನಮ್ಗೆ. ಸರಿ, ಇಟ್ಸ್ ಓಕೆ. ನಾವು ಜಿಪ್ಸಿಲಿ ಸಫಾರಿ ಹೋಗುವ ಅನ್ಕೊಂಡು ಬಂದ್ವಿ. ಬೆಳಗ್ಗೆ ಹೊತ್ತು ಟೈಮಿಂಗ್ ಬಂದು 6:30 to 8:00 ಅಂತೆ. ಆಮೇಲೆ ಸೆಕೆಂಡ್ ಬ್ಯಾಚ್ 8:00 to 9:30, ಮಧ್ಯಾಹ್ನ 2:30 to 4:30, ಸಂಜೆ 4:30 to 6:30 ಇದೆ ಜಿಪ್ಸಿ. ಬಟ್ ಏನಂದರೆ ಆ ಟೈಮ್ಗೆ ಬಂದರೆ ಸಿಗಲ್ವಂತೆ. ನಾವೀಗ 5:00, ಅರ್ಧ ಗಂಟೆ ಲೇಟು. ನಾವು ಯಾವಾಗಲೂ ಯಾವ ಬ್ಯಾಚಿಗೆ ಪ್ಲ್ಯಾನ್ ಮಾಡ್ತೀವೋ ಅದಕ್ಕಿಂತ ಹಾಫ್ ಆನ್ ಅವರ್ ಮುಂಚೆ ಇಲ್ಲಿ ಬಂದು ಟಿಕೆಟ್ ತೊಗೊಂಡು ವೆಯ್ಟ್ ಮಾಡಿದ್ರೆ ನಮಗೆ ಸಿಗುತ್ತಂತೆ. ಇಲ್ಲ ಅಂದರೆ ಸಿಗಲ್ವಂತೆ, ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಹಣೆ ಬರದಲ್ಲಿ ಇವತ್ತು ಸಫಾರಿ ಇರಲಿಲ್ಲ. ನೋಡೋಣ, ನೆಕ್ಸ್ಟ್ ಟೈಮು ಬಂಡೀಪುರಕ್ಕೆ ಸಫಾರಿ ಮಾಡೋಕ್ಕೆ ಅಂತಲೇ ಬರೋಣ. ಬಂಡೀಪುರದಿಂದ ಗಾಡಿ ಸ್ಟಾರ್ಟ್ ಮಾಡೋರು 6:30 ಕೊಲಂಬಿಯೇಷಿಯಾ ಜಂಕ್ಷನ್ ಸೇರ್ಕೊಂಡ್ವಿ. ಇಲ್ಲಿ ಹುಡುಗರು ಕಾಫಿ ಕುಡಿಯೋಣ ಅಂದರು, ಹಾಗಾಗಿ ಮೈಸೂರು ಎಕ್ಸ್ಪ್ರೆಸ್ ವೇ ತೊಗೊಳ್ಳೋ ಬದಲು ಸರ್ವಿಸ್ ರೋಡ್ ತೊಗೊಂಡೆ. ಮುಂದೆ ಹಾಗೆ ಬರ್ತಿದ್ದಂಗೆ ನೈಟ್ ಕೆಫೆ ಅಂತ ಒಂದು ಜಾಗ ಕಾಣಿಸ್ತು, ಚೆನ್ನಾಗಿದೆ ಅನಿಸ್ತು. ಸೀದಾ ಒಳಗೆ ನುಗ್ಗಿದೆ, ನಮ್ಮ ಒಳಗೋದ್ಮೇಲೆ ಗೊತ್ತಾಯಿತು ತುಂಬಾ ಚೆನ್ನಾಗಿದೆ ಜಾಗ ಅಂತ. ಮೋರ್ ಓವರ್ ಇದು 24/7 ಓಪನ್ ಇರುತ್ತಂತೆ, ಯಾವತ್ತೂ ಕ್ಲೋಸ್ ಇಲ್ಲ. ಸೊ ಇದರದೊಂದು ಕ್ವಿಕ್ ಟೂರು.
ಸ್ನೇಹಿತರೆ ನೋಡಿದ್ರಲ್ಲ ನೈಟ್ ಕೆಫೆ, ನನಗಂತೂ ತುಂಬ ಇಷ್ಟ ಆಯಿತು. ನಾನು ಮೈಸೂರಿಗೆ ಬಂದಾಗ ಡೆಫಿನೆಟಾಗಿ ಈ ಕಡೆ ಮತ್ತೆ ಒಂದೇ ಬರ್ತೀನಿ. ನೀವು ಮೈಸೂರು ರೋಡಲ್ಲಿ ಈ ಕಡೆ ಪಾಸ್ ಆಗಂಗಿದ್ರೆ ಒಂದು ಸರಿ ವಿಸಿಟ್ ಮಾಡಿ ಹೋಗಿ, ನೀವು ಖಂಡಿತ ಇಷ್ಟಪಡ್ತೀರಾ. 24/7 ಓಪನ್ ಇರ್ತಾರೆ. ಲೇಟ್ ನೈಟ್ ಆದಮೇಲೆ ಕೆಲವು ಕಡೆ ಎಲ್ಲ ಹೈವೇಗಳಲ್ಲಿ ಏನೂ ಸಿಗಲ್ಲ. ಇನ್ನೇನು 120 ಕಿಲೋಮೀಟ್ರಲ್ಲಿ ನಮ್ಮ ಕೊಟ್ಟಗಿರಿ ರೈಡ್ ಮುಗಿತಾ ಬರುತ್ತೆ. 3 ದಿನ ಹೇಗೆ ಕೆಳದ್ವಿ ಅಂತಲೇ ಗೊತ್ತಾಗಿಲ್ಲ. ತುಂಬ ಚೆನ್ನಾಗಿದ್ದ ಜಾಗ, ಎಂಜಾಯ್ ಮಾಡಿದ್ವಿ. ಸಫಾರಿ ಒಂದು ಮಿಸ್ ಆಯಿತು. ಸರಿ, ಇನ್ನು ಮೈಸೂರು ಬೆಂಗಳೂರು ಹೈವೇ ಹಿಡ್ಕೊಂಡು ಮನೆ ಕಡೆಗೆ ಹೋಗ್ತೀವಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಹೋಪ್ಫುಲ್ಲಿ ನಮ್ಮ ಕೊಟ್ಟಗಿರಿ ಸೀರೀಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೊಂದು ರೈಡ್ ಒಂದಿಗೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.